ಅಳಿಯಂದ್ರು ಒಳ್ಳೆ ಗಂಡ ಅಂತ ನಿರೂಪಿಸಿಕೊಂಡ್ರು ಸುಲೋಚನ. ತನ್ನ ಹೆಂಡತಿ ಮೇಲಿದ್ದ ಕಳಂಕನ ಅಳ್ಸ ಹಾಕಿದ್ರು. ಅದು ಸರಿ ಹೋಗುತ್ತಾ? ಅಷ್ಟು ಸಾಕಾಗಲ್ಲ ಯಶ್. ವೇದ ನಿರ್ದೋಷಿ ಅಂತ ಪ್ರೂವ್ ಮಾಡಿದ್ರೆ ಆಗಲ್ಲ. ವೇದಾಳ ಕಣ್ಣೀರ್ ವರ್ಸೆ ಅವಳನ್ನ ಮತ್ತೆ ಈ ಮನೆಗೆ ಕರ್ಕೊಂಡು ಬರಬೇಕು. ಅವತ್ತು ಹೋಗು ಅಂತ ನಾನು ಹೇಳಿರಲಿಲ್ಲ. ಇವತ್ತು ಬಾ ಅಂತ ಕೂಡ ನಾನು ಕರೆಯಲ್ಲ. ನಾನು ಮಾಡಬೇಕಾಗಿದ್ದನ್ನ ಮಾಡಿದ್ದೀನಿ. ಅದನ್ನ ವೇದನೇ ಅರ್ಥ ಮಾಡ್ಕೋಬೇಕು ಅಪ್ಪ. ಯಾರು ಅರ್ಥ ಮಾಡ್ಕೋತಾರೆ? ವೇದ ಎಷ್ಟು ನೋವಲ್ಲಿದ್ದಾಳು. ಅವಳ ಕ್ಯಾರೆಕ್ಟರ್ ಬಗ್ಗೆ ಅನುಮಾನ ಪಟ್ರೆ ಒಂದು ಹೆಣ್ಣು ಎಷ್ಟು ಸಂಕಟ ಪಡ್ತಾಳೆ ಅಂತ ಯಾರು ಅರ್ಥ ಮಾಡ್ಕೋತಾರೆ? ನನ್ನ ಮಗಳ ಕಣ್ಣೀರಿಗೆ ಬೆಲೆನೇ ಇಲ್ವಾ? ನನ್ನ ಮಗಳ ನೋವಿಗೆ ಸಮಾಧಾನನೇ ಇಲ್ವಾ? ಸಾರಿ ಅನ್ನೋ ಒಂದು ಚಿಕ್ಕ ಮಾತು ಕೂಡ ವೇದ ಬಯಸಬಾರ್ದ? ಸಾರಿ ಹೇಳಿದ್ರೆ ಸರಿ ಹೋಗುತ್ತಾ ಅಪ್ಪ? ಒಂದು ಸಾರಿಯಿಂದ ಸರಿ ಹೋಗುವಂತ ವಿಷಯ ಆಗಿದ್ರೆ ಯಾವಾಗ್ಲೂ ಹೇಳಿರ್ತಿದ್ದೆ. ಇಷ್ಟೆಲ್ಲ ಯಾಕೆ ಮಾಡ್ಬೇಕಿತ್ತು? ಇದೆಲ್ಲ ಅನಾವಶ್ಯಕ. ಕೆಟ್ಟ ಕೆಲಸ ಮಾಡಿದ ಮೊದಲನೇ ದಿನಾನೇ ಆ ಕೈಲಾಶನ್ನ ಪೊಲೀಸರಿಗೆ ಹಿಡ್ಕೊಟ್ಟಿದ್ದಿದ್ರೆ ಅವನು ಚೆನ್ನಾಗಿ ಹೊಡೆದು ಸತ್ಯ ಕಕ್ಕಿಸ್ತಾ ಇದ್ರು. ನಿಜ ಏನು ಅಂತ ಇಲ್ಲಿರೋರ್ಗೆಲ್ಗೂ ಗೊತ್ತಾಗೋ ಹಾಗೆ ಮಾಡ್ದೆ. ಕೈಲಾಶ್ ನಿಜ ಸ್ವರೂಪನ ಬಯಲಿಗೆಳೆದೆ. ಇಷ್ಟೆಲ್ಲ ಮಾಡಿರೋ ನೀನು ವೇದ ಅತ್ಗೆನ ಒಂದು ಸಲ ಹೋಗಿ ಕನ್ವಿನ್ಸ್ ಮಾಡೋದಕ್ಕೆ ಯಾಕೋ ಯೋಚನೆ ಮಾಡ್ತಿದ್ಯಾ? ಇದರಲ್ಲಿ ಯೋಚನೆ ಮಾಡೋದಕ್ಕೆ ಏನೂ ಇಲ್ಲ. ಅವ್ರ ಮನೆಯವರೆಲ್ಲರೂ ಬಂದು ನಮ್ಮ ವೇದ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಬೇಕು. ಆಗ ಡಿಸೈಡ್ ಮಾಡ್ತೀನಿ. ಎಲ್ಲಾನು ನೀವೇ ಡಿಸೈಡ್ ಮಾಡ್ತೀರಾ ರತ್ನ? ಇವನೇ ಯಾಕೆ ಹೋಗಿ ಕೇಳಬೇಕು? ವೇದನೇ ಇಲ್ಲಿಗೆ ಬರ್ಬೋದಲ್ವಾ? ಯಾಕೆ ಬರಲ್ಲ? ಆ ಸುಲೋಚನ ಇದ್ದಾಳಲ್ಲ, ಅವಳೇ ಎಲ್ಲ ಹೇಳ್ಕೊಡ್ತಿರೋದು ನಂಗೆ ಗೊತ್ತು. ಅವ್ರ ಮರ್ಯಾದೆ ಅವ್ರಿಗೆ ಸಿಗ್ಬೇಕು ಅಂದ್ರೆ ಆ ಯಶೋಧರ್ ಬಂದು ವೇದನ್ ಹತ್ರ ಕ್ಷಮಾಪಣೆ ಕೇಳಲೇಬೇಕು. ರಾಜಿ ಆಗ್ಬೇಕಾಗಿರೋದು ಅಳಿ ಅಂದ್ರೆ ಹೆಂಡತಿನ ಅಷ್ಟು ಕೇಳ್ಕೊಳಕ್ ಆಗಲ್ವಾ? ಕೇಳ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಹೆಂಡತಿ ಹತ್ರನೇ ಯಾಕೆ ಇಷ್ಟೊಂದು ಹಠ ಯಶ್? ಹೆಂಡತಿ ಅಂದ್ರೇನೆ ಬೆಟರ್ ಆಫ್, ಬೆಟರ್ ಆಫ್ ಅಲ್ಲ. ನಿನ್ನ ಹೆಂಡತಿ ಗೌರವನ ಕಾಪಾಡಿದ್ರೆ ನಿನ್ನ ಗೌರವನ ಕಾಪಾಡ್ಕೊಂಡಂಗೆ. ನಿನ್ನ ಗೌರವಿಸಿದ್ರೆ ಅವರನ್ನ ಅವರೇ ಗೌರವಿಸ್ಕೊಂಡಂಗೆ. ಗಂಡ ಹೆಂಡತಿ ಅಂದ್ಮೇಲೆ ಒಬ್ರದ್ದು ಸೋಲು ಒಬ್ರದ್ದು ಗೆಲುವು ಅಂತ ಇರೋದಿಲ್ಲ ಯಶ್. ಗೆದ್ರೂ ಸೋತ್ರೂ ಒಟ್ಟಿಗೆ. ನೀವೇನ್ ಬೇಕಾದರೂ ಹೇಳಿ ಅಪ್ಪ. ಐ ಹ್ಯಾವ್ ಆಲ್ರೆಡಿ ಮೇಡ್ ಅಪ್ ಮೈ ಮೈಂಡ್. ನಾನು ಪ್ರತ್ಯೇಕವಾಗಿ ಹೋಗಿ ಪ್ರತ್ಯೇಕವಾಗಿ ವೇದನ್ ಹತ್ರ ಸಾರಿ ಕೇಳುವಂತ ಸಾಧ್ಯತೆನೆ ಇಲ್ಲ. ಅಳಿಯಂದ್ರೆ ಸ್ವತಃ ಬಂದು ನಮ್ ವೇದನ್ ಹತ್ರ ಪ್ರತ್ಯೇಕವಾಗಿ ಕ್ಷಮಾಪಣೆ ಕೇಳೋವರೆಗೂ ನನ್ ಮಗಳನ್ನ ಅವ್ರ ಮನೆಗೆ ಕಳ್ಸೋಕ್ ಸಾಧ್ಯನೇ ಇಲ್ಲ. ಇದೇ ನನ್ನ ನಿರ್ಧಾರ.
ವೇದ, ನಿನಗೆ ಈ ಥರ ಮಾಡ್ಬೇಕಂತ ಹೇಗನ್ಸತ್ತೆ? ನನ್ನ ಹೇಗೆ ಬಿಟ್ಟು ಹೋಗ್ಬೇಕು ಅನ್ಸತ್ತೆ? ನಿನ್ನ ಗಂಡನಾಗಿ ನಾನು ಮಾಡಬೇಕಾದನ್ನೆಲ್ಲ ಮಾಡಿದ್ದೀನಿ, ನಿನಗೆ ನ್ಯಾಯ ಕೊಡಿಸಿದ್ದೀನಿ, ಎಲ್ಲರ ಮುಂದೆ ನೀನು ಅಂದ್ರೇನು ಅಂತ ತೋರಿಸಿದ್ದೀನಿ. ಇದಕ್ಕಿಂತ ನಾನು ಇನ್ನೇನು ಮಾಡೋಕ್ಕಾಗತ್ತೆ ವೇದ? ನಿಮ್ಮಿಂದ ನಾನು ನಿರೀಕ್ಷಿಸಿದ್ದು ಇದನ್ನಲ್ಲ ರೀ. ಎಲ್ಲರೂ ಸೇರಿ ನನ್ನ ಮೇಲೆ ಅಷ್ಟು ದೊಡ್ಡ ಆರೋಪ ಮಾಡ್ತಿದ್ದಾಗ ಆ ಕ್ಷಣ ನೀವು ಇದನ್ನ ನಾನು ನಂಬಲ್ಲ, ನನ್ ವೇದ ಪ್ರಾಣ ಹೋದ್ರು ಯಾವ ತಪ್ಪು ಮಾಡಲ್ಲ ಅಂತ ಎಲ್ರ ಮುಂದೆ ಒಂದು ಮಾತು, ಒಂದೇ ಒಂದು ಮಾತು ನೀವು ಆಡ್ಬೇಕು ಅಂದ್ಕೊಂಡೆ, ನಿಮ್ ಬಾಯಿಂದ ಅದನ್ನ ಕೇಳ್ಬೇಕು ಅಂದ್ಕೊಂಡೆ. ನೀನ್ ಯಾವ ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ದಿದ್ದಕ್ಕೆ ಕಾರಣ ನನ್ ಕುಟುಂಬದವರು ಅಂತ ನಿನಗೆ ಇನ್ನೂ ಕೂಡ ಅರ್ಥ ಆಗ್ತಿಲ್ವಾ? ತನ್ ಶೀಲದ ಮೇಲೆ ಶಂಕೆ ಪಟ್ರೆ ಒಬ್ಳು ಹೆಂಡತಿ ಈ ಪ್ರಪಂಚದ ವಿರುದ್ಧ ಹೋರಾಡೋದಕ್ಕೆ ಸಿದ್ಧಳಾಗ್ತಾಳೆ. ಅವಳಿಗ್ ಬೇಕಾಗಿರೋದು, ಅವಳು ಬಯಸೋದು ಒಂದೇ, ಗಂಡನ್ ನಂಬಿಕೆ, ಗಂಡನ್ ಭರವಸೆ, ಏನೇ ಆದ್ರೂ ಹೆಂಡತಿ ಜೊತೆ ನಿಲ್ತೀನಿ ಅನ್ನೋ ಧೈರ್ಯ. ನಿನ್ ಮೇಲ್ ನನಗ್ ನಂಬಿಕೆ ಇಲ್ಲ ಅಂದ್ರೆ ನನ್ನನ್ನ ನಾನು ಅನುಮಾನಿಸ್ಕೊಂಡ ಹಾಗೇನೆ. ನೀನು ನಾನು ಬೇರೆ ಅಲ್ಲ ವೇದ, ಒಬ್ರೇನೆ. ಒಬ್ರೇ ಅಂದ್ಕೊಂಡ್ಮೇಲೆ ನನ್ನನ್ನ ಒಂಟಿಯಾಗಿ ಬಿಟ್ಬಿಟ್ರಿ. ನಾನು ಬಿಡೋದಿಲ್ಲ, ಹಿಡ್ಕೊಂಡಿದ್ದೀನಿ. ನನ್ನ ಹೆಂಡತಿ ತಪ್ಪು ಮಾಡಿಲ್ಲ ಅನ್ನೋ ಸುಳ್ಳನ್ನ ಹಿಡ್ದಿದ್ದೀನಿ, ನಿಜಾನ ಗೆಲ್ಸಿದ್ದೀನಿ. ಈ ನಿಜನ ಅವತ್ತು ನೀವು ನಂಬಲಿಲ್ಲ. ಸುಳ್ಳು ಹೇಳೋದಿಕ್ಕೆ ಬರೀ ಬಾಯಿ ಸಾಕು, ನಿಜನ ನಿರೂಪಿಸೋದಿಕ್ಕೆ ಸಾಕ್ಷಿ ಬೇಕು. ಸಾಕ್ಷಿ ಸಿಗೋವರೆಗೂ ಸುಮ್ಮನೆ ಇದ್ರಲ್ಲ. ಅದೇ ನನಗಿಷ್ಟ ಆಗ್ಲಿಲ್ಲ, ಅದೇ ನನ್ನ ಮನಸ್ಸನ್ನ ಕೊರಿತಾ ಇದೆ. ನನ್ನ ಮನಸ್ಸು ಕೂಡ ಹಾಳಾಗಿದೆ, ಆದರೆ ಏನ್ ಮಾಡ್ಲಿ, ಅದೊಂದು ತುಂಬಾ ಸೂಕ್ಷ್ಮವಾದ ವಿಷಯ, ಕುಟುಂಬನೇ ಚೂರು ಚೂರು ಮಾಡುವಂಥ ವಿಷಯ. ಇದಕ್ಕಿಂತ ಹೆಚ್ಚಾಗಿ ಏನ್ ಮಾಡ್ಲಿ? ನಿನ್ ಮೇಲ್ ನನಗೆ ಎಷ್ಟು ನಂಬಿಕೆ ಇದೆ ಅಂತ ನಿನಗೆ ಗೊತ್ತಿಲ್ವಾ? ನನ್ ಮೇಲ್ ನಿನಗೆ ಸ್ವಲ್ಪ ಕೂಡ ನಂಬಿಕೆ ಇಲ್ವಾ? ಆ ನಂಬಿಕೆ ನಿಮಗಿಲ್ಲ ಅಂತಾನೆ ನಾನು ಇಷ್ಟು ನೋವು ಪಡ್ತಿರೋದು, ಹೀಗೆ ಅನುಭವಿಸ್ತಾ ಇರೋದು. ಅರ್ಥ ಮಾಡ್ಕೋವೇದ, ಈಗ್ಲಾದ್ರೂ ಅರ್ಥ ಮಾಡ್ಕೊಳ್ರಿ. ನನ್ನ ಹೃದಯದ ಬಡಿತ ನೀನು ಕೇಳಿಸಿದ್ರೆ ಒಂದೇ ಒಂದ್ಸಲ ಕೇಳಿಸ್ಕೋವೇದ, ಅದು ನಿನ್ನ ಹೆಸರಲ್ಲೇ ಬಡ್ಕೋತಾ ಇದೆ. ಬಂದ ಅಂದ್ರೆ ಒಬ್ರ ಮೇಲೆ ಒಬ್ರಿಗಿರೋ ನಂಬಿಕೆ, ಏನೇ ಆದ್ರೂ ಜೊತೆಗೆ ನನ್ನ ಗಂಡ ಇದ್ದಾನೆ ಅನ್ನೋ ಧೈರ್ಯ, ಅದೆರಡು ಇಲ್ಲದೆ ಇರುವಾಗ ನಾನು ಹೇಗಿರೋಕ್ಕಾಗತ್ತೆ ಮಿಸ್ಟರ್ ಯಶೋಧರ್? ಪ್ರತಿ ಹೆಣ್ಣಿಗೂ ಗಂಡನೇ ಒಂದು ಭದ್ರ ಕೋಟೆ, ನಮಗ್ ಕಷ್ಟ ಬಂದಾಗ ನಮಗೆ ಭರವಸೆಯಾಗಿ ನಿಂತ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ಆದ್ರೆ ನೀವು ನನಗ್ ನಿರಾಸೆ ಮಾಡಿದ್ರಿ.
ನಿನ್ನ ಹತ್ರ ನಾನು ತೋರಿಸಬೇಕಾಗಿರೋದು ಅಸಹಾಯಕತೆ ಅಲ್ಲ ವೇದ, ನಿನ್ನ ಮೇಲಿರೋ ನಂಬಿಕೆ. ಶರೀರ ಗಾಯ ಆದರೆ ವಾಸಿ ಆಗುತ್ತೆ, ಆದರೆ ಮನಸ್ಸಿಗೆ ಗಾಯ ಆದರೆ ಅದು ವಾಸಿ ಆಗೋದಕ್ಕೆ ಸಮಯ ತಗೊಳುತ್ತೆ. ನಡೆದಿರೋ ವಿಷಯಗಳನ್ನೆಲ್ಲ ಅರ್ಥ ಮಾಡಿಕೊಂಡು ನೀನಾಗಿ ನೀನೇ ವಾಪಸ್ ಬರ್ತೀಯ ಅಂತ ನಾನು ಎದುರು ನೋಡ್ತಿರ್ತೀನಿ ವೇದಾ.